ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲಿಯೂ ಅಭ್ಯಾಸ ಅಧ್ಯಾಯ ಹದಿಮೂರು ಅಂತೇಳಿ ಕರಿತೀವಿ ವಾಯುಗೋಳ ಈ ವಾಯುಗೋಳದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದಾನೆ ಈ ಕ್ವಶನ್ಸ್ಗಳನ್ನ ನಾವು ಯಾವ ರೀತಿಯನ್ನು ಡಿಸ್ಕಸ್ ಮಾಡಿದ್ದೀನಿ ಅಂತೇಳಿ ಈ ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ಗಳು ಗೊತ್ತಾಗ್ತವೆ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿದಾಗ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳು ಯಾವುವು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲಗಳು ಯಾವಪ್ಪ ಅಂದರೆ ಒಂದು ನೈಟ್ರೋಜನ್ ಅಂತ ಕರಿತೀವಿ ಇದು ಎಪ್ಪತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಕಂಡು ಬರ್ತದೆ ಅಷ್ಟೇ ಅಲ್ಲದೆ ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟೇಜ್ ನಮ್ಗೆ ಕಂಡು ಬರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಯುಮಂಡಲದ ಅತ್ಯಂತ ಕೆಳಸ್ತರ ಡ್ಯಾಶ್ ಆಗಿದೆ ವಾಯುಮಂಡಲದಲ್ಲಿ ಐದು ಸ್ತರಗಳು ಕಂಡು ಬರ್ತವೆ ಅತ್ಯಂತ ಕೆಳಸ್ತರ ಯಾವುದಪ್ಪ ಅಂದರೆ ಪರಿವರ್ತನಾ ಮಂಡಲ ಅಂತೇಳಿ ನಾವು ಕಂಡು ಬರ್ತೀವಿ ಹೇಳ್ಬೋದು ನೆಕ್ಸ್ಟ್ ಕ್ವಶನು ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಡ್ಯಾಶ್ ಆಗಿದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಎಷ್ಟಾಗಿದೆಪ್ಪ ಅಂದ್ರೆ ಒಂದು ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿ ಬಾರ್ನಷ್ಟು ಏನಾಗಿದೆಪ್ಪ ಅಂದ್ರೆ ಸರಾಸರಿ ಒತ್ತಡ ಆಗಿದೆ ನೆಕ್ಸ್ಟ್ ಕ್ವಶನು ಪಶ್ಚಿಮ ಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಈ ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳಂತೇಳಿ ನಾವು ಕರಿತೀವಿ ಈ ನೆಕ್ಸ್ಟ್ ಕ್ವಶನ್ನು ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಏನಂತ ಕೀರ್ತೀವಪ್ಪ ಅಂದ್ರೆ ಪವನ ವಿಜ್ಞಾನ ಶಾಸ್ತ್ರ ಅಂತೇಳಿ ನಾವು ವಾಯುಗೋಳ ಎಂದರೇನು ವಾಯುಗೋಳ ಎಂದರೇನು ಅಂತ ಕ್ವಶನ್ ಇದೆ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿ ತೆಳುವಾದ ಪದರವನ್ನು ನಾವು ಏನಂತ ಕೀರ್ತೀವಪ್ಪ ಅಂದ್ರೆ ವಾಯುಗೋಳ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವೆಶನು ವಾಯುಗೋಳದ ಪ್ರಮುಖ ಪದರಗಳನ್ನು ಇಲ್ಲಿ ತಿಳಿಸ್ರಿ ಅಂತ ಹೇಳಿದ್ದಾನೆ ಅಥವಾ ಹೆಸರಿಸ್ರಿ ವಾಯುಗೋಳದಲ್ಲಿ ಐದು ಪದರಗಳು ಕಂಡು ಬರ್ತವೆ ಒನ್ಯದ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣಾಂತರ ಮಂಡಲ ಉಷ್ಣತಾ ಮಂಡಲ ಮತ್ತು ಬಾಹ್ಯ ಮಂಡಲ ಟ್ರೋಪೋಸ್ಪಿಯರ್ ಶಾಟೋಸ್ಪಿಯರ್ ನಿಸೋಸ್ಪಿಯರ್ ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್ ಅಂತೇಳಿ ಇಂಗ್ಲೀಷ್ನಲ್ಲೂ ಕರೀತಾರೆ ಇನ್ನು ನೆಕ್ಸ್ಟ್ ಕ್ವೆಶನು ಓಜೋನ್ ಪದರ ಏನು ಈ ಓಜೋನ್ ಇರುವುದರಿಂದ ಏನು ಲಾಭ ಇದೆ ಏನು ಪ್ರಾಮುಖ್ಯತೆಪ್ಪಾ ಅಂದ್ರೆ ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ನೇರಳಾತೀತ ಕಿರಣಗಳನ್ನು ಅದು ಏನು ಮಾಡ್ತದಪ್ಪ ಅಂದ್ರೆ ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ರಕ್ಷಣೆ ಮಾಡ್ತದೆ ಇಲ್ಲಪ್ಪ ಅಂದ್ರೆ ಭೂಮಿ ಮೇಲೆ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಸತ ಉಳಿತಿದ್ದುದಿಲ್ಲ ಈ ಪದರು ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಏನಾಗಿದೆಪ್ಪ ಅಂದ್ರೆ ಮುಕ್ತವಾಗಿದೆ ನೆಕ್ಸ್ಟ್ ಕ್ವೆಶನು ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಸಾಮಾಜಿಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಹಾಗೂ ಅದರ ಚಲನೆ ಕಡಿಮೆಯಾಗಿರುತ್ತದೆ ಈ ವಲಯವು ಶಾಂತವಾಗಿದ್ದು ಲಘು ಮಾರುತಗಳನ್ನು ಹೊಂದಿರುವುದರಿಂದ ಇದನ್ನು ನಾವು ಶಾಂತ ವಲಯ ಅಂತೇಳಿ ಕರಿತೀವಿ ಇದು ಸಾಮಾಜಿಕ ವೃತ್ತದ ಕಡಿಮೆ ಒತ್ತಡದ ವಲಯದಲ್ಲಿ ಕಂಡುಬರುತ್ತದೆ ಅಂತೇಳಿ ನಾವು ಬರ್ಕೋಬೋದು ಇನ್ನು ನೆಕ್ಸ್ಟ್ ಕ್ವೆಶನು ನಿರಂತರ ಮಾರುತದ ವಿಧಗಳನ್ನು ಸರಿ ಸರಿ ನಿರಂತರ ಮಾರುತಗಳ ವಿಧಗಳು ಯಾವ್ರಿ ನಿರಂತರ ಮಾರುತಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಕಂಡು ಬರ್ತವೆ ಒಂದು ವಾಣಿಜ್ಯ ಮಾರುತಗಳು ಒಂದು ಪ್ರತಿ ವಾಣಿಜ್ಯ ಮಾರುತಗಳು ಇನ್ನೊಂದು ಧ್ರುವೀಯ ಮಾರುತಗಳು ಅಂತೇಳಿ ನಮ್ಗೆ ಕಂಡು ಬರ್ತವೆ ನೆಕ್ಸ್ಟ್ ಕ್ವೆಶನು ಸ್ಥಳೀಯ ಮಾರುತಗಳೆಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡ್ರಿ ಅಂತ ಕ್ವಶನ್ ಕೇಳಿದ ಸ್ಥಳೀಯ ಮಾರುತಗಳಂದ್ರೇನ್ರಿ ನಿರಂತರ ನಿಯತಕಾಲಿಕ ಮಾರುತಗಳನ್ನ ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶದಲ್ಲಿ ವ್ಯತ್ಯಾಸ ಪರಿಣಾಮದಿಂದಾಗಿ ಉಂಟಾಗುವ ಮಾರುತಗಳನ್ನು ನಾವು ಸ್ಥಳೀಯ ಮಾರುತಗಳು ಅಂತೇಳಿ ಕರಿತೀವಿ ಹಾಗಾದರೆ ಉದಾಹರಣೆಗೆ ನೀವು ಭೂಗಾಳಿ ಆಗಲಿ ಗಾಳಿ ಆಗಲಿ ಪರ್ವತಗಾಳಿಗಳನ್ನು ಕೊಡ್ಬೋದು ಇನ್ನು ಸ್ಥಳೀಯವಾಗಿ ಒಂದೊಂದು ದೇಶದಲ್ಲಿ ಒಂದೊಂದು ಕರೀತಾರೆ ಭಾರತದಲ್ಲಿ ಲೂ ಅಂತ ಕರಿತೀವಿ ಇದು ರಾಜಸ್ಥಾನದಲ್ಲಿ ಓಕೆ ಕಾಲ ಬಯಸಾಕಿ ಪಶ್ಚಿಮ ಬಂಗಾಳದಲ್ಲಿ ಕರಿತೀವಿ ಹೀಗೆ ಅಮೆರಿಕಾದಲ್ಲಿ ಚುಣುಕ್ ಅಂತೇಳಿ ಕರೀತಾರೆ ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಅಂತ ಕರೀತಾರೆ ಹೀಗೆ ಸ್ಥಳೀಯವಾಗಿ ಒಂದೊಂದು ದೇಶದಲ್ಲಿ ಮಾರುತಗಳನ್ನು ಒಂದೊಂದು ಹೆಸರಿಲಿಂತ ಕರೀತಾರೆ ಅವುಗಳನ್ನು ನಾವು ಸ್ಥಳೀಯ ಮಾರುತಗಳು ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಕ್ವೆಶನು ಮೋಡಗಳ ವಿಧಗಳನ್ನು ತಿಳಿಸ್ರಿ ಮೋಡಗಳ ವಿಧಗಳನ್ನು ತಿಳಿಸ್ಬೇಕು ಇಲ್ಲಿ ಮೋಡಗಳ ವಿಧಗಳು ಯಾವುವಪ್ಪ ಅಂದ್ರೆ ಮೋಡಗಳನ್ನು ಅವುಗಳ ಆಕಾರ ಎತ್ತರ ಮತ್ತು ಇತರ ಲಕ್ಷಣಗಳ ಆಧಾರದಿಂದ ಮೂರು ವಿಧಗಳಾಗಿ ವಿಂಗಡಿಸಬಹುದು ಒಂದು ಪದರ ಮೋಡಗಳಾಗ್ಲಿ ರಾಶಿ ಮೋಡಗಳಾಗಲಿ ಹಿಮಕಣ ಮೋಡಗಳಂತೇಳಿ ನಾವು ಮೂರು ರೀತಿಯಲ್ಲಿ ಮೋಡಗಳ ವಿಧಗಳನ್ನು ಬರಿಬೋದು ನೆಕ್ಸ್ಟ್ ಕ್ವೆಶನು ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳೇನು ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳನ್ನು ನೋಡಿದಾಗ ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ನಾವು ಹವಾಮಾನ ಅಂತೇಳಿ ಕರಿತೀವಿ ಹವಾಗುಣ ಇದು ಮೋಡಯುಕ್ತ ಆಗ್ಬೇಕಾಗಿರ್ತದ ಮೋಡಯುಕ್ತ ಪ್ರಕಾರ ಬಿಸಿಲು ಶುಭ್ರ ಹವಾಮಾನ ಅಂತೇಳಿ ನಮ್ಗೆ ಉದಾಹರಣೆ ಕೊಡ್ಬೋದು ಇನ್ನು ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ನಾವು ಹ ವಾಯುಗುಣ ಅಂತೇಳಿ ಕರಿತೀವಿ ಉದಾಹರಣೆಗೆ ಸಂಭಾಜಿಕ ವೃತ್ತದ ವಾಯುಗುಣ ಆಗಲಿ ತಂಡ್ರಾ ಪ್ರದೇಶದ ವಾಯುಗುಣ ಆಗಲಿ ಈ ರೀತಿ ಉದಾಹರಣೆಗಳನ್ನು ನೀವು ಕೊಟ್ಕೋಬೋದು ಇನ್ನು ನೆಕ್ಸ್ಟ್ ಕ್ವೆಶನು ಅಯಾನು ವಲಯ ಇನ್ನು ಅರ್ಥ ಹೆಸ್ರಿ ಅಂತ ಹೇಳಿದಲ್ಲ ಅವು ಪ್ರತಿಯೊಂದನ್ನು ಈ ಕುರಿನ ಕ್ವಶನ್ಸ್ನ ನೋಡ್ರಿ ಅಯಾನು ವಲಯ ಮಧ್ಯಂತರ ವನ್ ಮಂಡಲದ ನಂತರ ಉಷ್ಣತಾ ಮಂಡಲದ ಉಷ್ಣತಾ ಮಂಡಲದಲ್ಲಿ ಕಂಡು ಬರ್ತದೆ ಈ ಪದರದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗುತ್ತದೆ ಈ ಪರ್ ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಏನಾಗ್ತಪ್ಪ ಅಂದರೆ ಅಯಾನುಗಳಾಗಿ ಪರಿವರ್ತನೆ ಹೊಂದಿರ್ತವೆ ಆದ್ದರಿಂದ ಇದನ್ನು ಅಯಾನು ವಲಯ ಅಂತ ಕರಿತೀವಿ ಇಲ್ಲಿ ರೇಡಿಯೋ ವಲಯಗಳು ಏನಾಗ್ತಪ್ಪ ಅಂದ್ರೆ ಪ್ರತಿಫಲಿಸ್ತವೆ ಅಂತೇಳಿ ನಮ್ಗೊಂದು ಗೊತ್ತಿರಬೇಕು ನೆಕ್ಸ್ಟ್ ಕ್ವೆಶನು ಸಾಮಾನ್ಯ ಇಳಿಕೆ ದರ ಅಂದ್ರೇನು ಸಾಮಾನ್ಯ ಇಳಿಕೆ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಏನಾಗ್ತದಪ್ಪ ಅಂದರೆ ಕಡಿಮೆ ಆಗೋದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆ ಆಗುತ್ತದೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ದರ ಅಂತೇಳಿ ನಾವು ಕರಿತೀವಿ ಒಂದು ಸಾವಿರ ಕಿಲೋಮೀಟ್ರ್ ಮೇಲೆ ಹೋದಂತೆ ಏನಾಗ್ತದಪ್ಪ ಅಂದ್ರೆ ಉಷ್ಣಾಂಶ ಆಗಲಿ ಗಾಳಿ ಆಕ್ಸಿಜನ್ ಏನಾಗ್ತದಪ್ಪ ಅಂದರೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಕ್ವೆಶನು ಶೀತ ವಲಯ ಶೀತ ವಲಯ ಅಂದರೆ ಏನು ರೀ ಇದು ಅರವತ್ತಾರು ಡಿ ಅರವತ್ತಾರೂವರೆ ಡಿಗ್ರಿ ಆರ್ಟಿಕ್ ವೃತ್ತ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣದಿಂದ ಅಂಟಾರ್ಟಿಕ ವೃತ್ತ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗೆ ಇರುವುದರಿಂದ ಇದನ್ನು ಶೀತ ವಲಯ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವೆಶನು ಅಶ್ವ ಅಕ್ಷಾಂಶ ಅಕ್ಷ ಅಕ್ಷಾಂಶ ಅಂದ್ರೇನು ರೀ ಉಪ ಉಷ್ಣ ಅಧಿಕ ಒತ್ತಡ ಪ್ರದೇಶ ಈ ಪಟ್ಟಿಗಳು ಸಂಭಾಜಿಕ ವೃತ್ತದ ಮೂವತ್ತು ಡಿಗ್ರಿ ಉತ್ತರದಿಂದ ಮೂವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ಕಂಡುಬರುತ್ತದೆ ಈ ಪ್ರದೇಶಗಳು ಅಧಿಕ ಒತ್ತಡ ವಲಯಗಳಾಗಿರ್ತವೆ ಆದ್ದರಿಂದ ಈ ವಲಯವನ್ನು ಅಕ್ಷ ಅಶ್ವ ಅಕ್ಷಾಂಶ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಆರೋಹ ಮಳೆ ಅಥವಾ ಪರ್ವತ ಮಳೆ ಏನು ಆರೋಹ ಮಳೆ ಅಂದರೆ ತೇವಾಂಶವನ್ನು ಹೊಂದಿರುವ ವಾಯು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಶಯ ಗಣೀಕರಿಸಿ ಮಳೆ ಬೀಳುವುದನ್ನೇ ಇದನ್ನೇ ನಾವು ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವೆಶನು ವಾಯುಗುಣಶಾಸ್ತ್ರ ವಾಯುಗುಣಶಾಸ್ತ್ರ ಅಂದ್ರೇನು ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನೇ ನಾವು ವಾಯುಗುಣಶಾಸ್ತ್ರ ಅಂತೇಳಿ ನಾವು ಕರಿತೀವಿ ಈ ರೀತಿ ಇಷ್ಟು ಹತ್ತೊಂಬತ್ತು ಕ್ವೆಶನ್ಸ್ಗಳನ್ನು ನಿಮ್ಗೆ ವಾಯುಗಳ ಅಧ್ಯಯ ಅಧ್ಯಾಯದಲ್ಲಿ ಕ್ವೆಶನ್ಸ್ಗಳಿದ್ದಾನೆ ಇನ್ನೆರಡು ಪಾಠಗಳವು ಅರ್ಥಶಾಸ್ತ್ರದವು ಎರಡು ಪಾಠಗಳನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ಎಣ್ಣೆ ತನ ನೋಡ್ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳ ನಾನು ಬಿಡಿಸಿದ್ದೀನಿ ಥ್ಯಾಂಕ್ ಯು